ಓಕೆ, ಇನ್ನು ಗುರುಕಿರಣ್ ಸರು ಸಾಕಷ್ಟು ವರ್ಷಗಳಿಂದ ಕೂಡ ಇದೇ ವೃತ್ತಿಯಲ್ಲಿ ಇದ್ದಾರೆ. ಸೊ ಕೆಲವೊಬ್ಬರಿಗೆ ಇರುತ್ತೆ ಗುರುಕಿರಣ್ ಸರ್ ಎಷ್ಟು ದೊಡ್ಡ ಮನೆ ಇದೆ, ಮಂಗಳೂರಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಸೊ ಗುರುಕಿರಣ್ ಸರ್ ಅವರು ಒಟ್ಟು ಆಸ್ತಿ ಎಷ್ಟಿದೆ ಅಂತ ಲೆಕ್ಕದಲ್ಲಿ ಈಗ ಒಂದು 6 ಕೋಟಿ ಕನ್ನಡಿಗರು ಅದೇ ಆಸ್ತಿ ಅಷ್ಟೇ. ಇದು ನನ್ನ ಪ್ರಶ್ನೆ ಅಲ್ಲ, ಸಾಮಾನ್ಯ ಜನರಿಗೆ, ನಾನು ಮ್ಯೂಸಿಕ್ ಕಂಪೋಸರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ನಾನು ಈ ಫೀಲ್ಡಿಗೆ ಹೋದರೆ ನಾನು ನಾಳೆ ದೊಡ್ಡ ಸ್ಟಾರ್ ಆಗ್ಬೋದು, ನನ್ನ ಹತ್ರ ಒಂದು ಕಾರು ಮನೆ, ಹೀಗೆಲ್ಲ ಒಂದು ಈಗಿನ ಯಂಗ್ ಜನ್ರೇಷನಿಗೆ ಒಂದು ಥಿಂಕಿಂಗ್ ಇರುತ್ತೆ. ಅವ್ರಿಗೆ ಅವ್ರ ಕಡೆಯಿಂದ ಒಂದು ಕ್ವೆಶನ್ ಕೇಳಿದೆ ಅಷ್ಟೇ, ನನ್ನ ಪರ್ಸ್ನಲ್ ಅಲ್ಲ. ಓಕೆ, ಈಗ ನೀವು ಸ್ಟಾರ್ ಆಗೋದು ಅಂದ್ರೆ ಏನು ಹೇಳಿ? ನೇಮ್, ಫೇಮ್, ಜನರ ಪ್ರೀತಿ ಗಳಿಸೋದು ಕಂಫರ್ಟೇಬಲ್ ಲೈಫ್ ಅಂತ ಹೇಳಿ. ಮತ್ತೆ ನೀವು ಆಸ್ತಿ ಏನಕ್ಕೆ ಕೇಳ್ತೀರಾ? ಸ್ಟಾರ್ ಆಗ್ಬೇಕಾದ್ರೆ ಆಸ್ತಿ ಅಂತ ಇದೆಯಾ? ಇದೆಲ್ಲ ಚೇಸಿಂಗ್ ಯುವರ್ ಡ್ರೀಮ್ಸ್ ಅಂತ ಬರುತ್ತೆ. ದುಡ್ಡು ಮಾಡಬೇಕಾದ್ರೆ ನಾನು ಇಲ್ಲಿ ಬಿಡ್ತಾ ಇರಲಿಲ್ಲ, ಫ್ರಾಂಕ್ಲಿ ಹೇಳ. ನಾನು 1 ತಿಂಗಳು 2 ತಿಂಗಳು ಗಳಿಸಿದ ದುಡ್ಡು ನಾನು ಐ ತಿಂಕ್ ನನಗೆ ಇಡೀ ವರ್ಷಕ್ಕೆ ಕೊಡ್ತಾ ಇದ್ದಿದ್ದು ನನ್ನ ರೆಮ್ಯುನೇಷನ್. ಫಸ್ಟ್ ಪಿಕ್ಚರ್ ನ್ಯಾಯಪೈಸ ತಗೊಂಡಿಲ್ಲ ನಾನು, ನ್ಯಾಯಪೈಸ ಇಲ್ಲ, ನನ್ನ ಅಪ್ಪಣ್ಣವನು ನಾನೇ ತಗೊಂಡಿದ್ದು. 2ನೇ ಪಿಕ್ಚರ್ನ ಕೊಡೋ ರೆಮ್ಯುನೇಷನ್ ನಾನು ಅದಕ್ಕಿಂತ ಮುಂಚೆ ನನ್ನ 2 ತಿಂಗಳ ದುಡಿಮೆ, 2 ತಿಂಗಳ ದುಡಿಮೆ. ನೆಕ್ಸ್ಟ್ ಇದು ನಾನು ಆದಮೇಲೆ ಒಂದು ಇಡೀ ವರ್ಷ ಕೆಲಸ ಮಾಡಿದ್ದೀನಿ 2 ತಿಂಗಳ ದುಡಿಮೆಗೆ. ನಾನು ಆವತ್ತಿಂದಲೂ ಎಲ್ಲ ಗೊತ್ತು, ಆವತ್ತಿಂದಲೂ ಫ್ಲೈಟಲ್ಲೇ ಓಡಾಡ್ತಿದ್ದು. ಯಾವತ್ತು ಈವನ್ ಸ್ಟಾರ್ಟಿಂಗು ಐದಾರು ಗಾಡಿಯಲ್ಲಿ ಬರ್ತಾ ಇದೆ, ಇಲ್ಲಾದರೆ ಫ್ಲೈಟ್ ಹೈದರಾಬಾದ್ ಎಲ್ಲ ಎವ್ರಿ ಟೈಮ್ ಇಟ್ ವಾಸ್ ಆನ್ ಫ್ಲೈಟ್ ಅಲ್ಲಿ ಮಂಗಳೂರಿಗೆ ಆಗಲಿ. ಸೊ ಒಂದು ಲೈಫ್ ಸ್ಟೈಲ್ ಸೆಟ್ ಆಗಿತ್ತು. ನಾನು ಇಂಡಸ್ಟ್ರಿಗೆ ಬಂದು ಎಲ್ಲ ಹೆಸರಾದ ಮೇಲೆ ನನ್ನ ಬೇಸಿಕಲಿ ಇನ್ಕಮ್ ಟೋಟಲ್ ಡ್ರಾಪ್ ಆಯಿತು. ಇನ್ಕಮ್ ಟೋಟಲ್ ಡ್ರಾಪ್, ನಾನು ಆ್ಯಕ್ಚುಲಿ ಬೈ ದ ಟೈಮ್ ಆಫ್ ಚಿತ್ರ ಐ ವಾಸ್ ಇನ್ ಶ್ಯಾಟರ್ಸ್. ಸಿ 2 ವರ್ಷ ನಾನು ಅಲ್ಲಿ ನನಗೆ ಬಿಸ್ನೆಸ್ ಮಾಡೋಕ್ಕಾಗಿಲ್ಲ. ಆ್ಯಡ್ ಫಿನಾನ್ಸ್ ಎಲ್ಲ ಒಂದಷ್ಟು ಬಿಸ್ನೆಸಸ್ ಇತ್ತು ಮಂಗಳೂರಲ್ಲಿ, ಇಲ್ಲಿ ಬ್ಯುಸಿ ಆಗಿದ್ದರಿಂದ ನಾನು ಮಾಡೋಕ್ಕಾಗಿಲ್ಲ. ಸೊ ಆದ ಮೇಲೆ ಎಲ್ಲರೂ ಹೆಸರು ಬಂತು ನನಗೆ, ಬಟ್ ಇನ್ಕಮ್ ನೀವು ಫಿನಾನ್ಷಿಯಲ್ ಕೇಳಿದರೆ ಫಿನಾನ್ಷಿಯಲ್ ಟೋಟಲ್ ನೆಗೆಟಿವ್ ಬಿತ್ತು. ನಾನು ಆಗ ನಿಜ ಆಗಿ ತಲೆ ಖರ್ಚು ಮಾಡಿದ್ದೆ, ಇದನ್ನು ಬಿಟ್ಟಲ್ಲಿ ಮತ್ತೆ ನಾನು ಬಿಸ್ನೆಸ್ ಕಂಟಿನ್ಯೂ ಮಾಡ್ತದೆ, ಯಾಕೆಂದರೆ ಇದರಲ್ಲಿ ಇಲ್ಲ ಅಂತ. ಬಟ್ ಒಂದು ಹುಚ್ಚು ಅನ್ನೋದಿದೆ, ಹುಚ್ಚು ಇಲ್ಲಿವರೆಗೆ ತಗೊಂಡೋಗಿ ನಮಗೆ ಅದೇ ಹೇಳ್ತಾ ಇದ್ದೀವಿ, ನಾಳೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಒಂದು ಪ್ರಾಜೆಕ್ಟ್ ಮುಗಿದಂತ ನಮಗೆ ನಾಳೆ ಏನು ಅಂತ ಗೊತ್ತಿಲ್ಲ. ಇದೇ ನಾನು ಇವತ್ತಿನ ಜನ್ರೇಷನ್ ಹುಡುಗರಿಗೆ ಕೊಟ್ಟರೆ ಲೈಫಲ್ಲಿ ಅವ್ರು ನಿದ್ರೆ ಮಾಡಲ್ಲ. ಸೊ ದಿಸ್ ಇಸ್ ಒನ್ ಇಂಡಸ್ಟ್ರಿ ವೇರ್ ಯು ಡೋಂಟ್ ನೋ ವಾಟ್, ಬಟ್ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನಮಗೆ. ನಾನು 20 ಪುಣ್ಯಕ್ಕೆ ನನಗೆ ಗೊತ್ತಿಲ್ಲ, ದೇವರ ದಯ, ಐ ಥಿಂಕ್ ಜನರ ದಯನು 25 ವರ್ಷ ಇನ್ನ ಕಂಟಿನ್ಯೂ ಆಗ್ತಾ ಇದ್ದೀನಿ. ಸೊ ಇದು ಈಗ ಇರುತ್ತೆ, ಈಗ ನಿನಗಿರುತ್ತೆ, ಓ ನಾನು 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 ಅಂತ ಇರುತ್ತೆ ಒಂದಷ್ಟು. ಪ್ರತಿಯೊಬ್ಬರಿಗೆ ಫೀಲಿಂಗ್ ಐ ಥಿಂಕ್ ಐ ಹ್ಯಾವ್ ಟು ಡೂ ಮೋರ್ ಟುಮಾರೋ, ವಾಟ್ ಈಸ್ ಟುಮಾರೋ. ನಮಗೆ ಇವತ್ತಿಗೆ ಒಂದು ಪ್ರಾಜೆಕ್ಟ್ ಆದರೆ ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಏನು ಅಂತಲೇ ಗೊತ್ತಿಲ್ಲ. ಈಗ ಯಾವತ್ತೋ ಇವತ್ತಾದರೆ ಇವತ್ತಿದ್ದು ಊಟ ಆಯಿತು, ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ. ಬಟ್ಟು ದೇವರು ನಡೆಸ್ತಾ ಇದ್ದಾರೆ, ಆ್ಯಂಡ್ ಲಕ್ಕಿಲಿ ಇಟ್ಸ್ ಮೋಸ್ಟ್ ಯು ಕ್ಯಾಂಟ್ ಫಿನಾನ್ಸ್ ಇಸ್ ಟೋಟಲ್ ಡಿಫ್ರೆಂಟ್ ದ್ಯಾನ್ ಫೇಮ್. ಫಿನಾನ್ಸ್ ಇಸ್ ಟೋಟಲ್ ಡಿಫ್ರೆಂಟ್. ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದರೆ ಅದಕ್ಕೆ ಬೇರೆ ಇದೆ. ಓಕೆ, ಐ ಥಿಂಕ್ ಐ ವಾಸ್ ಗುಡ್ ಅಟ್ ಇಟ್, ಐ ವಾಸ್ ಎ ಬಿಸ್ನೆಸ್ ಮ್ಯಾನ್ ಮಚ್ ಬಿಫೋರ್ ಕಮಿಂಗ್. ಸೊ ಇಲ್ಲಿ ಗೊತ್ತಾಯ್ತು, ಇಲ್ಲಿ ಬಿಸ್ನೆಸ್ ಅನ್ನೋದು ಕಾನ್ಸೆಪ್ಟೇ ಇಲ್ಲ. ಇದೇ ಹೇಳಿದೆ ನಾನು ಉಪೇಂದ್ರ ಟೈಮಲ್ಲಿ, ನಾನು ಹೇಳ್ತಾ ಇದ್ದೆ ಉಪೇಂದ್ರ, ಇಲ್ಲ ಇದು ಆಡಿಯೋ ರೈಟ್ಸ್ ಅಂತ ತಗೊಂಡ್ಬಿಡೋಣ, ಪಿಕ್ಚರ್ ಬಜೆಟ್ ಅದರಲ್ಲೇ ಬರುತ್ತೆ. ಯಾರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಮಜಾ ಅಂದರೆ ಏನು, ನಮ್ಮ ಕೆಲಸ ಇದು, ನಿಮ್ಮ ಕೆಲಸ ಇದು, ನಾನು ಇಷ್ಟು ರೆಮ್ಯುನೇಷನ್ ತೊಗೋಬೇಕಂತೆ. ಸೊ ಅಲ್ಲಿಂದ ವಿ ಹ್ಯಾಡ್ ಸಮ್ ಅಂದರೆ ಬೇಸಿಕಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ ಇಸ್ ಟೋಟ್ಲಿ ಡಿಫ್ರೆಂಟ್. ಈಗ ನಾನು ಬರುವಾಗ ನಮ್ಗೆ ಗೊತ್ತಿದೆ ನನ್ನ ಸಾಂಗಲ್ಲಿ ಇಷ್ಟು ಬರ್ತಾ ಇದೆ, ಇಷ್ಟು ಬಂದರೆ ನನಗೆ ಇಷ್ಟು ಬೇಕು ಅಂತ ಒಂದು ಫಿಕ್ಸ್ ಮಾಡ್ತೀವಿ, ನಾವು ಯೂಶ್ವಲಿ ಫಿಕ್ಸ್ ಮಾಡ್ತೀವಿ ಅಂತ ಬರುತ್ತೆ. ಇದಂಗಲ್ಲ, ನೀನು ಇಷ್ಟೇ ತಗೋಬೇಕು ಅಂತ ಬರುತ್ತೆ. ಆಗ ಈಗ ಟ್ರೆಂಡ್ ಚೇಂಜ್ ಆಗಿದೆ, ಈಗ ಓಕೆ, ಈಗ ರೆಮ್ಯುನರೇಷನ್ಸ್ ಎವ್ರಿಥಿಂಗ್ ಇಸ್ ಚೇಂಜ್. ಮುಂಚೆ ಹಂಗಲ್ಲ, ಮುಂಚೆ ಇಟ್ ವಾಸ್ ಎಲ್ಲರೂ ಪ್ರೊಡ್ಯೂಸರ್ ಅಂದರೆ ಎಲ್ಲ ಹಿಂಗೆ ಕೈ ಕೊಟ್ಟು ಏನು ಹೇಳೋದು ಹಿಂಗೆ ಇರ್ತಿತ್ತು. ಈಗ ಇಲ್ಲ, ಈಗ ಟೋಟಲ್ ಈಗ ಸ್ಟಾರ್ಸ್ ಬಂದಿದೆ, ಸ್ಟಾರ್ಸ್ ಎದುರುಗಡೆ ಪ್ರೊಡ್ಯೂಸರ್ ಹೆಂಗಿರ್ತಾರೆ, ಟೈಮ್ ಚೇಂಜ್ ಆಗ್ತಾ ಇದೆ. ಸೊ ಮುಂಚೆ ಆ ಟೈಪ್ ಇತ್ತು. ಸೊ ನಾನು ಇಫ್ ಐ ವಾಸ್ ಎ ಟೋಟಲ್ ಬಿಸ್ನೆಸ್ ಮ್ಯಾನ್, ನಾನು ಡೆಫಿನೆಟಾಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದೆ. ತಲೆಯಲ್ಲಿ ಎಲ್ಲರೂ ಯಂಗ್ಸ್ಟರ್ಸ್ಗೆ ಇರಲಿ, ದುಡ್ಡು ಮಾಡ್ತೀನಂತ ಇಂಡಸ್ಟ್ರಿಗೆ ಬರಬೇಡಿ. ನಿಮಗೆ ನಮಗೆ ಹುಚ್ಚಿದೆಯಾ, ನಾವು ಹುಚ್ಚು ತೀರಿಸ್ಬೇಕಾ ಇಂಡಸ್ಟ್ರಿಯಲ್ಲಿ ಬಂದು? ಇಂಡಸ್ಟ್ರಿ ಅಂದರೆ ಫೇಮ್ ಬರುತ್ತೆ ಸ್ವಲ್ಪ,
ಹುಚ್ಚು ತರಿಸ್ಬೇಕಾದ್ರೆ ಇಂಡಸ್ಟ್ರಿಗೆ ಬರಬೇಕಂತ ಇಲ್ಲ. ನಾನು ಹೇಳಿದೆ ಅಲ್ಲ, ಈಗ ಯಾವ್ದು ಸೋಷಿಯಲ್ ಮೀಡ್ಯಾದ ಈಗ ಇದೇ ಸಾಂಗ್ ಇಟ್ಕೊಳ್ಳಿ, ಇದು ಈಗ ರಿಲೀಸ್ ಮಾಡಿದ ಸಾಂಗ್ ಅಲ್ಲ, ಯಾವುದೋ ಯಾವ್ದು ಸಡನ್ ಯಾವುದಾದ್ರೂ ವರ್ಕ್ ಆಗುತ್ತೆ. ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಆದರೂ ಅದು ಹಿಟ್ಟೇ. ಇವತ್ತು ನಾವು ಆಲ್ಬಮ್ ಮಾಡಿದ್ದು ಅದೇ ಹಿಟ್ಟು, ಫಿಲ್ಮಿಗೆ ಕಾಯ್ಬೇಕಂತ ಇಲ್ಲ. ಇಂಡಸ್ಟ್ರಿಯಲ್ಲಿ ಒಂದು ಡೆಫಿನೆಟ್ ಆಗಿ ಯು ಗೆಟ್ ಎ ಶೋ ಕೇಸ್ ಸಿಗುತ್ತೆ, ಬಟ್ ಇವತ್ತಿನ ಇಂಡಸ್ಟ್ರಿಯಲ್ಲಿ ಇಟ್ಸ್ ಟು ಮಚ್ ಆಫ್ ಕಾಂಪಿಟೇಷನ್. ನಿಮಗೆ ಟೆಕ್ನಿಷಿಯನ್ಸ್ ಓದೋ ಆ್ಯಕ್ಟರ್ಸ್ ಬಿಟ್ಟರೆ ಟೆಕ್ನಿಷಿಯನ್ಸ್ ಓಡೋ ಪೇಷನ್ಸ್ ಯಾರಿಗೂ ಇಲ್ಲ ಇವತ್ತು. ಸೊ ಆ ನಾನೇನೋ ಮಾಡ್ತೀನಿ ಅದಲ್ಲ, ಸಪೋಸ್ ಯು ಆರ್ ಗುಡ್ ಅಟ್ ಇಟ್ ಆ್ಯಂಡ್ ಯು ಆರ್ ಕಾನ್ಫಿಡೆಂಟ್ ದಟ್ ಇದು ರಿಸ್ಕ್ ತಗೊಂಡು ಮಾಡ್ತೀನಿ ಅಂದರೆ ಡೆಫಿನೆಟ್ ಆಗಿ ಮಾಡ್ಬೋದು. ಅದರ್ವೈಸ್ ಇದನ್ನು ಒಂದು ಆಪ್ಷನ್, ನಾನು ಡಿಗ್ರಿ ಮಾಡಿದ್ದೀನಿ, ನಾನೇನು ಮ್ಯೂಸಿಕ್ ಕೋರ್ಸ್ ಮಾಡಿದ್ದೀನಿ, ನಾನು ಇದರಲ್ಲಿ ಬರ್ತೀನಿ ಅಂದರೆ ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್.